ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರೇ ಈಗ ಅವರ ಬಗ್ಗೆ ಮಾತನಾಡೋಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಸಚಿವ ಮುರುಗೇಶ್ ನಿರಾಣಿಯವರ ಈ ನಡೆ ಕಾರಣವಾಗಿದೆ. ಹೌದು, ರಾಜ್ಯದಲ್ಲಿ ಬಿಜೆಪಿ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದ ಯಡಿಯೂರಪ್ಪ ಬಗ್ಗೆ ಮಾತನಾಡುವುದಕ್ಕೆ ಇವತ್ತು ಸಚಿವ ಮುರುಗೇಶ್ ನಿರಾಣಿ ಹಿಂದೇಟು ಹಾಕಿದ್ರು. ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಇಂದು ತುಮಕೂರಿನ ಫುಡ್ ಪಾರ್ಕ್ಗೆ ಭೇಟಿ ನೀಡಿ ಅಲ್ಲಿ ನಡೀತಾ ಇರೋ ಕಾಮಗಾರಿಗಳ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳ ಜೊತೆ ಸಮಾಲೋಚನೆ ಬಳಿಕ ಯಡಿಯೂರಪ್ಪನವರನ್ನ ಮುನ್ನೆಲೆಗೆ ತರುವ ಕುರಿತ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ನಿರಾಣಿ, ನಾನು ಕೈಗಾರಿಕಾ ಸಚಿವ, ನನ್ನ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಅವರ ಬಗ್ಗೆ ಮಾತನಾಡೋದಕ್ಕೆ ಪಕ್ಷದ ವರಿಷ್ಠರಿದ್ದಾರೆ ಅಂತ ನೇರವಾಗಿ ಉತ್ತರಿಸಿದ್ರು. ಇನ್ನು ಬಿಎಸ್ವೈ ಸಿಎಂ ಆಗಿದ್ದಾಗ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮುರುಗೇಶ್ ನಿರಾಣಿ ಬಾಯಿಂದ ಬಂದ ಈ ಮಾತು ಈಗ ಬೇರೆನೇ ಅರ್ಥ ಕೊಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಬರಬೇಕು, ನಿರುದ್ಯೋಗ ಯುವಕ ಯುವತಿಗಳಿಗೆ ಕೆಲಸ ಸಿಗಬೇಕು ಮತ್ತು ರೈತರು ಬೆಳೆದಿರುವಂಥ ಬೆಳೆಗಳಿಗೆ ವೆಲ್ಯೂ ಎಡಿಷನ್ ಆಗಬೇಕು. ಎಲ್ಲ ರಂಗದಲ್ಲಿಯೂ ನಮ್ಮಲ್ಲಿರುವಂಥ ರಾ ಮಟೀರಿಯಲ್ಗಳನ್ನು ಆ ಜಿಲ್ಲಾವಾರು ಅದನ್ನು ಉಪಯೋಗ ಮಾಡಿಕೊಂಡು ಫೈನಲ್ ಪ್ರಾಡಕ್ಟಾಗಿ ಸೇಲ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಕೈಗಾರಿಕೆ ಉದ್ದೇಶ ಇದೆ. ಅದರಲ್ಲಿ ಇವತ್ತು ಫುಡ್ ಪಾರ್ಕು ಅಂದಾಜು 105 ಎಕರೆದಲ್ಲಿ ಈ ಫುಡ್ ಪಾರ್ಕನ್ನು ಈ ಗ್ರೂಪಿಗೆ ನಾವು ಅಲಾಟ್ಮೆಂಟ್ ಮಾಡಿದ್ವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಭಾಯಿ ಮೋದಿ ಅವರ ಕನಸಿನ ಈ ಯೋಜನೆ. ಕೇವಲ 100 ಎಕರೆಯಲ್ಲಿ 1,000 ಕೋಟಿ ರೂಪಾಯಿಗಂತಲೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲಿ ಬರ್ತಾ ಇದೆ. ಈಗಾಗಲೇ ನೀರು 600 ಕ್ರೋರ್ಸ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಆಲ್ಮೋಸ್ಟ್ 28 ಪ್ರಾಜೆಕ್ಟ್ಗಳು ಈಗಾಗಲೇ ಬಂದಿದೆ. ಆ 28 ಪ್ರಾಜೆಕ್ಟ್ದಲ್ಲಿ ನಾನು ಕೆಲವೊಂದು ಚಾಯ್ಸ್ ಆಗಿ ನಾನು ನೋಡಿ ಬಂದೆ. ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕರ್ನಾಟಕ ರಾಜ್ಯದ ಮೊದಲನೇ ಫುಡ್ ಪಾರ್ಕ್ ಇದು, ಬೇರೆ ಬೇರೆ ಸೆಕ್ಟರ್ದಲ್ಲಿದೆ. ಅದನ್ನು ಒಂದು ಒಳ್ಳೆಯ ರೀತಿಯಿಂದ ಮಾಡಲ್ ಮಾಡಿದ್ದಾರೆ. ಬೇರೆ ಬೇರೆ ರೆಡಿಮೇಡ್ ಫುಡ್ಸು, ಬೇರೆ ಬೇರೆ ಫಾಸ್ಟ್ ಫುಡ್ಸ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇದೆ. ಇದು ಈ ಭಾಗದಲ್ಲಿ ಒಂದು 10,000 ಎಕರೆ ಕೃಷಿಗಳು ನಡೀತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಇವೆಲ್ಲ ಬರೋದ್ರಿಂದ ಕೈಗಾರಿಕೆಗೆ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಮತ್ತು ನಮ್ಮ ರಾಜ್ಯದಲ್ಲಿರುವಂಥ ಪ್ರಮುಖರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸರ್, ರಾಜ್ಯದಲ್ಲಿ ಕೈಗಾರಿಕಾ ಇಲಾಖೆಯಿಂದ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿದ್ದೀರಾ ಸರ್? ನೀವು ಬಂದ್ಮೇಲೆ ನಾವು ನೋಡ್ತಾ ಇದ್ದೀವಿ. ಇದನ್ನು ಇದೊಂದು ಇನ್ವೆಸ್ಟ್ ಕರ್ನಾಟಕವನ್ನು ಈ ನಮಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನುವಂಥದ್ದನ್ನು 2010 ಮತ್ತು 12 ಮಾಡಿದ್ದೀವಿ. ಇಟ್ ವಾಸ್ ವೆರಿ ಗ್ರ್ಯಾಂಡ್ ಸಕ್ಸಸ್. ಅದೇ ರೀತಿಯಾಗಿ 2022ದಲ್ಲಿ ದಿನಾಂಕವನ್ನು ಮುಂದಿನ 15 ದಿವಸದಲ್ಲಿ ನಿರ್ಧಾರ ಮಾಡ್ತೀವಿ. ನಮ್ಮೆಲ್ಲ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರ ಕಡೆ ಅವರ ಅಭಿಪ್ರಾಯ ಪಡೆದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇದರಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡುವಂಥದ್ದಿದೆ. ಮಿನಿಮಮ್ ಅಂದರೆ 5 ಲಕ್ಷ ಆದರೂ ಕನಿಷ್ಠ ನಾವು ಮಾಡುವಂಥ ಗುರಿಯನ್ನು ಮಾಡ್ಕೊಂಡಿದ್ದೀವಿ. ಸರ್, ಈಗ ಕಳೆದ 2 ವರ್ಷಗಳಲ್ಲಿ 3-4 ಬಾರಿ ಕನ್ನಡಿಗರಿಗೆ ಈ ಒಂದು ಫುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತಿಲ್ಲ ಅಂತೇಳಿ ಸರ್. ಮೋರ್ ದೆನ್ 80% ನಾವು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕನ್ನೋದ್ರಿಂದ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಸ್ಕಿಲ್ಡ್ ಇರಲ್ಲ, ಎಲ್ಲಿ ಸೀನಿಯರ್ ಅಫ್ಸರ್ಸ್ ಇರ್ತಾರೆ, ಎಲ್ಲಿ ಲೋಕಲ್ ನಮ್ಗೆ ಅವೈಲೇಬಲ್ ಸಿಗ್ತಾ ಇಲ್ಲ ಅಂಥವ್ರು ಅವ್ರು ಹೊರಗಡೆಯಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಯಾವ ಇಂಡಸ್ಟ್ರಿ ಇಲ್ಲ ಅನ್ನೋದು ನೀವು ನಮ್ಗೆ ಗಮನಕ್ಕೆ ತಂದರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸರ್, ಯಡಿಯೂರಪ್ಪನವ್ರನ್ನ ಮುನ್ನೆಲೆಗೆ ತರ್ತಾ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಏನಾದರೂ ಪ್ರವಾಸಕ್ಕೆ ಬ್ರೇಕ್? ಇಂಡಸ್ಟ್ರಿ ಮಿನಿಸ್ಟ್ರು ಇಂಡಸ್ಟ್ರಿ ಬಗ್ಗೆ ಏನಾದರೂ ಕೇಳಿದ್ರೆ ಉತ್ತರ ಆಗುತ್ತೆ. ಅಲ್ಲ ಸರ್, ನಿಮ್ಮ ಉತ್ತರ ರಾಜ್ಯದ ಪ್ರಮುಖರಿದ್ದಾರೆ, ರಾಷ್ಟ್ರ ನಾಯಕರಿದ್ದಾರೆ, ಅವರು ನಿರ್ಧಾರ. ನಿಮ್ಮದೇ ಪಾರ್ಟಿ ನಾಯಕರಲ್ವ ಸರ್, ಹಿಂದೆ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಂತೆ. ಹೌದು, ನೀನು ಕೈಗಾರಿಕೆ ಬಗ್ಗೆ ಕೇಳಿ ನಾ ಹೇಳ್ತೇನೆ.